ಆತ್ಮೀಯ ವಿದ್ಯಾರ್ಥಿಗಳೇ ದೈಹಿಕ ಶಿಕ್ಷಣ ಆಗಸ್ಟ್ ಮೂರನೇ ವಾರದ ಒಂಬತ್ತನೇ ತರಗತಿಯ ವೀಡಿಯೋ ಪಾಠ ಸೆಷನ್ಗೆ ನಿಮಗೆಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೊಡ್ತಾ ಇವತ್ತಿನ ಈ ಒಂದು ವಿಡಿಯೋ ಪಾಠದಲ್ಲಿ ಹಾಕಿ ಆಟದಲ್ಲಿ ಚೆಂಡನ್ನು ಪಾಸ್ ಮಾಡುವಂತಹ ವಿಧಾನಗಳಲ್ಲಿ ಒಂದು ವಿಧಾನವಾಗಿರುವಂತಹ ಡಾಜಿಂಗ್ ಇದರಲ್ಲಿ ಕರ್ಣರೇಖೆಯ ಪಾಸ್ ಅದನ್ನು ಡಯಾಗ್ನಲ್ ಪಾಸ್ ಅಂತ ಹೇಳ್ತೇವೆ ಈ ಒಂದು ಡಯಾಗ್ನಲ್ ಪಾಸ್ ಅಥವಾ ಕರ್ಣರೇಖೆಯ ಪಾಸನ್ನು ಯಾವ ರೀತಿ ಕೊಡುವುದು ಬಾಲನ್ನು ಯಾವ ರೀತಿ ಪಾಸ್ ಮಾಡುವುದು ಅನ್ನೋದನ್ನು ಅತಿ ಸರಳವಾಗಿ ತಿಳಿಸ್ಲಿಕ್ಕಿದ್ದೇನೆ ಪಾಸ್ ಅಂದ್ರೇನು ವಿದ್ಯಾರ್ಥಿಗಳೇ ಪಾಸ್ ಅಂದರೆ ಎದುರಾಳಿ ತಂಡದ ಆಟಗಾರನಿಂದ ತಪ್ಪಿಸಿ ತನ್ನ ತಂಡದ ಆಟಗಾರನಿಗೆ ಚೆಂಡನ್ನು ಕೊಡುವುದಕ್ಕೆ ನಾವು ಪಾಸ್ ಅಂತ ಹೇಳ್ತೇವೆ ಈ ಪಾಸ್ ಕೊಡೋದ್ರಲ್ಲಿ ಬೇರೆ ಬೇರೆ ವಿಧಾನಗಳಿವೆ ಬೇರೆ ಬೇರೆ ಟೈಪ್ಸ್ ಇದೆ ಅದರಲ್ಲಿ ಒಂದು ವಿಧಾನ ಏನಂದರೆ ಡಯಾಗ್ನಲ್ ಪಾಸ್ ಅಥವಾ ಕರ್ಣರೇಖೆ ಪಾಸ್ ಅಂತ ಹೇಳ್ತೇವೆ ವಿದ್ಯಾರ್ಥಿಗಳೇ ನೀವು ಇಮ್ಯಾಜಿನ್ ಮಾಡಿ ಎ ಅನ್ನುವಂತಹ ಒಬ್ಬ ಆಟಗಾರನಿದ್ದಾನೆ ಬಿ ಅನ್ನುವಂತಹ ಒಬ್ಬ ಆಟಗಾರ ಇದ್ದಾನೆ ಎ ಎನ್ನುವಂತಹ ಆಟಗಾರ ತನ್ನ ಬಲಬದಿಯಿಂದ ಬಿ ಆಟಗಾರನಿಗೆ ತನ್ನ ತಂಡದ ಬಿ ಆಟಗಾರನ ಎಡ ಬದಿಗೆ ಪಾಸ್ ಮಾಡ್ತಾನೆ ಬಿ ಆಟಗಾರ ಏನು ಮಾಡ್ತಾನೆ ತನ್ನ ಎಡ ಬದಿಯಿಂದ ಚೆಂಡನ್ನು ರಿಸೀವ್ ಮಾಡಿ ತಗೊಂಡು ಎ ಆಟಗಾರನ ಬಲಬದಿಗೆ ಚೆಂಡನ್ನು ಪಾಸ್ ಮಾಡ್ತಾನೆ ಅಂದರೆ ಈ ಪಾಸ್ನಲ್ಲಿ ಎ ಎನ್ನುವಂತಹ ಆಟಗಾರ ಬಿ ಎನ್ನುವಂತಹ ಆಟಗಾರನಿಗೆ ಕರ್ಣರೇಖೆಯಲ್ಲಿ ಮುಂದಕ್ಕೆ ಬಾಲನ್ನು ಪಾಸ್ ಮಾಡ್ತಾನೆ ಬಿ ಆಟಗಾರ ಒಂದೇ ಸ್ಟಿಕ್ಕನ್ನು ತಿರುಗಿಸ್ತಾನೆ ಅಥವಾ ತನ್ನ ದೇಹವನ್ನು ತಿರುಗಿಸಿ ಚೆಂಡನ್ನು ನಿಲ್ಲಿಸ್ತಾನೆ ಮತ್ತು ಈ ಬಿ ಆಟಗಾರ ಏನು ಮಾಡ್ತಾನೆ ಮತ್ತು ಅದೇ ಕರ್ಣರೇಖೆಯಲ್ಲಿ ಅಥವಾ ಡಯಾಗ್ನಲ್ ಆ್ಯಂಗಲಲ್ಲಿ ಬಿ ಆಟಗಾರನ ಬಲಬದಿಗೆ ಚೆಂಡನ್ನು ಪಾಸ್ ಮಾಡ್ತಾನೆ ಈ ರೀತಿ ಪ್ರತಿ ಬಾರಿ ಚೆಂಡು ಕರ್ಣರೇಖೆಯಲ್ಲಿ ಅಥವಾ ಡಯಾಗ್ನಲಲ್ಲಿ ಪಾಸ್ ಆಗುತ್ತೆ ಈ ರೀತಿ ಆಗೋದ್ರಿಂದ ವಿದ್ಯಾರ್ಥಿಗಳೇ ಆಟದ ಸಂದರ್ಭದಲ್ಲಿ ತನ್ನ ಚೆಂಡನ್ನು ಮುಂದಕ್ಕೆ ಕಳುಹಿಸಲಿಕ್ಕೆ ಪಾಸ್ ಮಾಡಲಿಕ್ಕೆ ಸಮಯವನ್ನು ಉಳಿಸಲಿಕ್ಕೆ ಬಹಳ ಹೆಲ್ಪ್ ಆಗುತ್ತೆ ವಿದ್ಯಾರ್ಥಿಗಳೇ ಈ ರೀತಿ ಪಾಸ್ ಮಾಡುವಂತಹ ಸಂದರ್ಭದಲ್ಲಿ ಎ ಮತ್ತು ಬಿ ಆಟಗಾರರ ಮಧ್ಯೆ ಹತ್ತರಿಂದ ಹದಿನೈದು ಮೀಟರ್ನಷ್ಟು ಅಂತರ ಇರಬೇಕು ಗ್ಯಾಪ್ ಇರಬೇಕಾಗತ್ತೆ ಸರಿ ಇದೀಗ ನಾವು ಇವತ್ತಿನ ಈ ಒಂದು ವೀಡಿಯೋ ಪಾಠದ ಎರಡನೆಯ ಭಾಗ ಯಾವುದದು ಗೋಲ್ ಕೀಪರ್ನ ನಿಲುವು ಹೇಗಿರುತ್ತೆ ಅನ್ನೋದನ್ನು ನೋಡೋಣ ವಿದ್ಯಾರ್ಥಿಗಳೇ ಪ್ರತಿಯೊಂದು ಹಾಕಿ ತಂಡದಲ್ಲಿಯೂ ಕೂಡ ಗೋಲ್ ಕೀಪರ್ನ ಪಾತ್ರ ಬಹಳ ಮುಖ್ಯವಾಗಿರುತ್ತೆ ಎದುರಾಳಿಗಳು ಗೋಲ್ಗಳನ್ನು ದಾಖಲಿಸಿದಂತೆ ತಡೆಯುವಂತಹ ಜವಾಬ್ದಾರಿಯುತವಾದಂತಹ ಕೆಲಸವನ್ನು ಗೋಲ್ ಕೀಪರ್ ಮಾಡ್ತಾನೆ ಹಾಗಾದರೆ ಸಾಮಾನ್ಯವಾದ ಸ್ಥಿತಿಯಲ್ಲಿ ಗೋಲ್ ಕೀಪರ್ನ ನಿಲುವು ಅಥವಾ ಸ್ಟ್ಯಾನ್ಸ್ ಯಾವ ರೀತಿ ಇರುತ್ತೆ ಅನ್ನೋದನ್ನು ನೋಡೋಣ ವಿದ್ಯಾರ್ಥಿಗಳೇ ಗೋಲ್ ಕೀಪರ್ನ ಮೊಣಗಾಲುಗಳು ಸ್ವಲ್ಪ ಬಾಗಿರುತ್ತೆ ಬೆಂಡಾಗಿರುತ್ತೆ ದೇಹ ಮಾತ್ರ ನೇರವಾಗಿರುತ್ತೆ ಅದರ ಜೊತೆಯಲ್ಲಿ ನೀವು ಚಿತ್ರದಲ್ಲಿ ಕಾಡ್ತಾ ಇದ್ದೀರಿ ಎಡಗೈ ಅಂಗೈ ತೆರೆದಿರತ್ತೆ ಬಲಗೈಯಲ್ಲಿ ಅವನು ಕೂಡ ಸ್ಟಿಕ್ಕನ್ನು ಹಿಡ್ಕೊಂಡಿರ್ತಾನೆ ಅವನ ದೃಷ್ಟಿ ಅನ್ನುವಂಥದ್ದು ಬಹಳ ತೀಕ್ಷ್ಣವಾಗಿರಬೇಕು ಒಬ್ಬ ಉತ್ತಮ ತೀಕ್ಷ್ಣವಾದಂತಹ ದೃಷ್ಟಿಯನ್ನು ಹೊಂದಿರುವಂತಹ ಆಟಗಾರ ಮಾತ್ರ ಉತ್ತಮ ಗೋಲ್ ಕೀಪರ್ ಆಗಲಿಕ್ಕೆ ಸಾಧ್ಯ ಇದೆ ಇಂತಹ ತೀಕ್ಷ್ಣವಾದಂತಹ ಕಣ್ಣಿನಿಂದ ಚಂಡನ ವೀಕ್ಷಿಸ್ತಾ ಇರಬೇಕಾಗತ್ತೆ ಮೊಳಗೈಗಳು ಮಾತ್ರ ಏನಾಗಿರುತ್ತೆ ಸ್ವಲ್ಪ ಬಾಗಿರತ್ತೆ ಇದು ಸಾಮಾನ್ಯವಾದಂತಹ ಸ್ಥಿತಿಯಲ್ಲಿ ಗೋಲ್ ಕೀಪರ್ ನಿಲ್ಲುವಂತಹ ಸ್ಟ್ಯಾನ್ಸ್ ಆಗಿರುತ್ತೆ ಅಥವಾ ಗೋಲ್ ಕೀಪರ್ನ ನಿಲ್ಲುವಾಗಿರುತ್ತೆ ವಿದ್ಯಾರ್ಥಿಗಳೇ ಇವತ್ತಿನ ಈ ಒಂದು ಒಂಬತ್ತನೇ ತರಗತಿಯ ಆಗಸ್ಟ್ ಮೂರನೇ ವಾರದ ಕೊನೆಯ ಭಾಗದ ವಿಡಿಯೋ ಪಾಠವನ್ನು ವೀಕ್ಷಿಸಿದ ತಮಗೆಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇವತ್ತಿನ ವೀಡಿಯೋ ಪಾಠ ಸೆಷನನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ ಥ್ಯಾಂಕ್ ಯು